ಇದೀರ ಸುವರ್ಣ. ಶಿರಚ್ಛೇದನ ಮಾಡಿ ಬಿಸಾಕಿ ಅಂತ. ಶಿರೇತಪ್ಪ ಅಮ್ಮ ಫೋನ್ ಹೋಗ್ತಾ ಇಲ್ಲ. ಅಮ್ಮ ಅಯ್ಯೋ ದೇವ್ರೆ, ನನ್ನ ಸೊಸೆ ಫೋನ್ ಹೋಗ್ತಾ ಇಲ್ವಾ? ನಾನೇನಪ್ಪ ಮಾಡಲಿ ಇವಾಗ? आश्चर्य आगता रीमा, नकली पोलिस आफीसर, असली टेररिस्ट एजेंट, ना रेड हैंडेड आगे हिड़ी बेको अंताने ನಾವು ಈ ಫಾರೆಸ್ಟ್ ಆಸ್ನ ಪ್ಲಾನ್ ಮಾಡಿದ್ದು. ಅದಕ್ಕೆ ನಮಗೆ ಸಾಥ್ ಕೊಟ್ಟಿದ್ದು ದೀಪ. ದೀಪ ಬೆಂಗಳೂರಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ನ ತಪ್ಪಿಸಿದ್ರು. ಕವಿಲ್ ಅನ್ನೋ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ನ ಹಿಡ್ಕೊಟ್ಟಿದ್ರು. ಸಹಜವಾಗಿ ನಿಮ್ಮ ಪ್ರತೀಕಾರ ಅವ್ರ ಮೇಲೆ ಇರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಅನುಮಾನ ಇತ್ತು. ಅದಕ್ಕೆ ಪೂರಕವಾಗಿ ನಾವು ಬೆಂಗಳೂರಿನಲ್ಲಿ ಒಬ್ಬ ಭಿಕ್ಷುಕನ್ನ ಅರೆಸ್ಟ್ ಮಾಡಿದಾಗ ಅವನು ನಿಮ್ಮ ಉಗ್ರಗಾಮಿಗಳ ಸಂಘಟನೆಯ ಅಧ್ಯಕ್ಷ ಅನ್ನೋದು ಗೊತ್ತಾಯ್ತು. ಪೊಲೀಸ್ ಅಕಾಡೆಮಿ ಒಳಗಡೆ ದೀಪಾನ ಕೊಲೆ ಮಾಡೋದಕ್ಕೆ ವ್ಯವಸ್ಥಿತವಾದ ಸಂಚು ನಡೀತಾ ಇದೆ ಅಂತ ಅವನೇ ನಮಗೆ ಬಾಯಿ ಬಿಟ್ಟಿದ್ದ. ಆದ್ರೆ ಆ ವ್ಯವಸ್ಥಿತ ಸಂಚನ್ನ ನೀನೇ ರೂಪಿಸ್ತಾ ಇರೋದು ಅನ್ನೋದನ್ನ ಸಸ್ಪೆಕ್ಟ್ ಮಾಡಿದ್ದು ದೀಪ. ಎಸ್ ರೀಮಾ, ಅವತ್ತೊಂದಿನ ನಿನ್ನ ರೂಮ್ ಹತ್ರ ಬಂದು ಬಾಗಿಲು ತಡೆದೆ. ಎಷ್ಟತ್ತರೂ ನಿನ್ನ ಬಾಗಿಲು ತೆಗಿಲೇ ಇಲ್ಲ. ಆಗ ಕಿಟಕಿಯಿಂದ ನೋಡಿದಾಗ ಅಲ್ಲಿ ಕಂಡ ದೃಶ್ಯನೇ ಬೇರೆ ಇತ್ತು. ನೀನು ನನ್ನ ಫೋಟೋಗೆ ರಿವಾಲ್ವರ್ ಹಿಡಿದಿದ್ದೆ. ನಿಮ್ಮನ್ನ ನೀವು ತುಂಬಾ ಇಂಟೆಲಿಜೆಂಟ್ ಅನ್ಕೊಂಡಿರ್ತೀರಾ ಅಲ್ವಾ? ಬಟ್ ದ್ವೇಷಕ್ಕಾಗಿ ಹೋರಾಡೋ ನಿಮಗೂ ದೇಶಕ್ಕಾಗಿ ಹೋರಾಡೋ ನಮಗೂ ಬಹಳ ವ್ಯತ್ಯಾಸ ಇದೆ. ಪೊಲೀಸ್ ಆರ್ ವೆರಿ ಇಂಟೆಲಿಜೆಂಟ್ ರೀಮಾ. ನೀವು ಎಷ್ಟೇ ಪ್ರಯತ್ನ ಪಟ್ರು ನಮ್ಮನ್ನ ಯಾವತ್ತು ಬೀಟ್ ಮಾಡಕಾಗಲ್ಲ. ಅಂಡ್ ಇಟ್ಸ್ ಆರ್ ಓಪನ್ ಚಾಲೆಂಜ್. ಈ ಕ್ಷಣದಲ್ಲಿ ನಾನು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಆಫೀಸರ್ ದೀಪನ. ಈ ಟಾಸ್ಕ್ ಎಷ್ಟೇ ಕಷ್ಟ ಆಗಿದ್ರು ಅವ್ರ ಜೀವನೇ ಒತ್ತೆ ಇಟ್ಟು ಈ ಟಾಸ್ಕ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಶಿ ಇಸ್ ಎ ರಿಯಲ್ ಪೊಲೀಸ್ ಆಫೀಸರ್, ಅ ರಿಯಲ್ ಕಾಪ್. ಒಬ್ಬ ಪೊಲೀಸ್ ಆಫೀಸರಿಗೆ ಬೇಕಾದ ಶ್ರದ್ಧೆ, ಶ್ರಮ, ನಿಷ್ಠೆ ಇವೆಲ್ಲವನ್ನ ಆಕೆ ಮೈಗೂಡಿಸ್ಕೊಂಡಿದ್ದಾರೆ. She was the best cadet and I proudly declare her. All officers, you are welcome to all round best cadet trophy award ceremony. ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲು ಒಬ್ಬರು ವಿಶೇಷ ವ್ಯಕ್ತಿ, ಸಾಧನೆಯ ಶಿಖರವನ್ನೇರಿದ ಗೌರವಾನ್ವಿತರು ಈ ವೇದಿಕೆಗೆ ಆಗಮಿಸಲಿದ್ದಾರೆ. ಅವರು ಯಾರು ಅನ್ನೋದನ್ನ
ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಡೈರೆಕ್ಟರ್ ನಿಮಗೆ ತಿಳಿಸ್ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ತೆಲಂಗಾಣದ ಗೃಹ ಮಂತ್ರಿ ಶ್ರೀ ಗಜೇಂದ್ರ ರೆಡ್ಡಿ ಅವರಿಗೂ, ಪೊಲೀಸ್ ಉನ್ನತಾಧಿಕಾರಿ ಶ್ರೀ ನಾರಾಯಣ್ ರವರಿಗೂ ಎಲ್ಲರೂ ಪರವಾಗಿ ನಾನು ಸ್ವಾಗತವನ್ನ ಕೋರ್ತೇನೆ. ಈ ಅಕಾಡೆಮಿಯಲ್ಲಿ ಒಂದು ಬೆಸ್ಟ್ ಬ್ಯಾಚ್ಗೆ ಟ್ರೈನಿಂಗ್ ಮಾಡಿದ ಅನುಭವ, ಈ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿಯ ಡೈರೆಕ್ಟರ್ ಆಗಿ ಈ ವರ್ಷ ನನಗಾಗಿದೆ. ಈ ಸಲ ಕಾವೇರಿ ಸ್ಕ್ವಾಡ್ ಬಹಳ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೆ. ಅದರಲ್ಲೂ ಕ್ಯಾಡೆಟ್ ವೇಷದಲ್ಲಿದ್ದ ಒಬ್ಬ ಉಗ್ರಗಾಮಿಯನ್ನ ಆ ರ್ಯಾಕೆಟ್ನ ಹಿಡಿಯೋದ್ರಲ್ಲಿ ಆಫೀಸರ್ ದೀಪಾ, ಯು ಡನ್ ಅ ಗ್ರೇಟ್ ಜಾಬ್. ಅವರಿರೋ ಪರಿಸ್ಥಿತಿಯಲ್ಲಿ ಅವ್ರು ಮಾಡಿರೋ ಸಾಧನೆಯನ್ನ ಇಡೀ ದೇಶ ಸಲ್ಯೂಟ್ ಮಾಡುತ್ತೆ. ದೀಪಾ, ವಿ ಆಲ್ ಸಲ್ಯೂಟ್. ನಿಮ್ಮಂತ ದಕ್ಷ ಆಫೀಸರ್ಗೆ ಆಲ್ರೌಂಡ್ ಬೆಸ್ಟ್ ಕ್ಯಾಡೆಟ್ ಟ್ರೋಫಿನ ಕೊಡೋದಿಕ್ಕೆ ಕರ್ನಾಟಕದ ಮನೆ ಮಾತಾಗಿರುವ ಕರುನಾಡ ಹುಲಿ ನಮ್ ಜೊತೆ ಇದ್ದಾರೆ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಇಡೀ ಕನ್ನಡ ನಾಡೆ ಇವ್ರಿಗೆ ಸಲ್ಯೂಟ್ ಮಾಡುವಂತೆ ಬೆಳೆದ ಮಹಾನ್ ಗಾತೆ ಇವರದು. ವೀರಶೂರರ ನಾಡು ಕೊಡಗು ಜಿಲ್ಲೆಯ ವೀರಾಜಪೇಟೆ ತಾಲೂಕಿನ ಪಾರಾಣೆ ಗ್ರಾಮದಲ್ಲಿ ಇವರು ಹುಟ್ಟುತ್ತಾರೆ. ಇವರ ತಂದೆ ಒಂದು ಕಾಫಿ ಎಸ್ಟೇಟಿನ ಮ್ಯಾನೇಜರ್ ಆಗಿರ್ತಾರೆ. ಚೈನ್ ಸ್ನ್ಯಾಚಿಂಗ್ ಅಪರಾಧಿಗಳನ್ನ ಹಿಡಿಯಕ್ಕೆ ಅಂತ ಆಪರೇಷನ್ ಟೈಗರ್ಗೆ ನೇಮಿಸಲ್ಪಡೋ ಇವರು ಅಸಾಮಾನ್ಯ ರೀತಿಯಲ್ಲಿ ಅವರನ್ನ ಹಿಡಿದಿದ್ದಕ್ಕಾಗಿ ಟೈಗರ್ ಅನ್ನೋ ಬಿರುದನ್ನ ಪಡಿತಾರೆ. ಅಂದಿನಿಂದ ಅವರು ಟೈಗರ್ ಬಿಬಿ ಅಶೋಕ್ ಕುಮಾರ್ ಆಗ್ತಾರೆ. ಮೂರು ಬಾರಿ ರಾಷ್ಟ್ರಪತಿಗಳ ಪದಕ ಪಡೆದ ನಾಲ್ವರು ಕನ್ನಡಿಗ ಪೊಲೀಸ್ ಅಧಿಕಾರಿಗಳಲ್ಲಿ ಇವರು ಒಬ್ಬರು ಅನ್ನೋದೇ ಹೆಮ್ಮೆಯ ಸಮಾಚಾರ. ಇಂಥ ಧೀಮಂತ ಪೊಲೀಸ್ ಆಫೀಸರ್ ನಮ್ಮೆಲ್ಲರ ಹೆಮ್ಮೆಯ ಪ್ರತೀಕ. ಅವರನ್ನ ಈಗ ವೇದಿಕೆಗೆ ಸ್ವಾಗತಿಸೋಣ. ವೆಲ್ಕಮ್ ಟೈಗರ್ ಬಿದ್ದಂಡ ಭೋಪಣ್ಣ ಅಶೋಕ್ ಕುಮಾರ್, ಪ್ಲೀಸ್ ಕಮ್ ಆನ್ ಸ್ಟೇಜ್ ಸರ್. ಮಕ್ಕಳೇ, ನನ್ನ ಪ್ರಕಾರ ಈ ದೇಶದಲ್ಲಿ ಮೂರು ಇಲಾಖೆ ಬಹಳ ಪ್ರಾಮುಖ್ಯತೆ ಇದೆ. ಒಂದು ಮಿಲಿಟ್ರಿ, ಎರಡನೇದು ಪೊಲೀಸ್, ಮೂರನೇದು ಡಾಕ್ಟರ್ಸ್. ಈ ಮೂರು ಇಲಾಖೆ ದೇಶದಲ್ಲಿ ಇಲ್ಲ ಅಂತ ಹೇಳಿದರೆ ದೇಶಕ್ಕೆ ದೇಶನೇ ಇರೋದಿಲ್ಲ, ಸಮಾಜಕ್ಕೆ ಸಮಾಜನೇ ಇರೋದಿಲ್ಲ. ಐ ಪಿ ಎಸ್ ಸರ್ವಿಸ್ಗೆ ಸೇರೋದು ಒಂದು ಪುಣ್ಯದ ಕೆಲಸ. ಸರ್ಕಾರ ನನಗೇನು ಮಾಡ್ತಾ ಇದೆ, ದೇಶ ಏನು ಮಾಡ್ತಾ ಇದೆ ಅಂತ ಕೇಳೋಕ್ಕಿಂತ ಬದಲು ನಾನು ಈ ಸರ್ಕಾರಕ್ಕೆ ಏನು ಮಾಡ್ತೀನಿ, ಈ ದೇಶಕ್ಕೆ ಏನು ಮಾಡ್ತೀನಿ ಎನ್ನುವ ಪ್ರಿನ್ಸಿಪಲ್ ನೀವು ಇಟ್ಕೊಳ್ಬೇಕು. ನಿಮ್ಮ ಸೇವೆಯಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸುತ್ತೇನೆ. ಜೈ ಹಿಂದ್. ಈಗ ಅಸಾಧಾರಣ ಸಾಹಸ ತೋರಿದ, ದೇಶ ಪ್ರೇಮ ಮೆರೆದ ಆಫೀಸರ್ ದೀಪಾರ್ ಅವರಿಗೆ ಟೈಗರ್ ಬಿಬಿ ಅಶೋಕ್ ಕುಮಾರ್ ಅವರು ಆಲ್ ರೌಂಡ್ ಬೆಸ್ಟ್ ಕ್ಯಾಡೆಟ್ ಟ್ರೋಫಿನ ಪ್ರದಾನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಟ್ರಾಫಿನ ಗೆದ್ದಿರೋ ಆಫೀಸರ್ ದೀಪ ತಮ್ಮ ಅನಿಸಿಕೆಗಳನ್ನ ನಮ್ ಜೊತೆ ಹಂಚ್ಕೋಬೇಕು ಅಂತ ಕೇಳ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಇಂಥ ಒಂದು ಪ್ರಶಸ್ತಿನ ತಮ್ಮ ಕಾರ್ಯ ಸಾಧನೆಯಿಂದ ನಮ್ಗೆಲ್ಲ ಆದರ್ಶಪ್ರಾಯ ಆಗಿರೋ ಮಹಾನ್ ಪೊಲೀಸ್ ಆಫೀಸರ್ ಟೈಗರ್ ಬಿಬಿ ಅಶೋಕ್ ಕುಮಾರ್ ಸರ್ ಅವರಿಂದ ಪಡ್ಕೊಂಡಿದ್ದಕ್ಕೆ ನಂಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನಾನು ಅವ್ರ ಆದರ್ಶಗಳನ್ನ ಪಾಲಿಸ್ಬೇಕು, ಅವರಾಗೆ ತುಂಬ ಸಾಧನೆಗಳನ್ನ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸರ್.
ನೀವೇ ನಮಗೆಲ್ಲ ರೋಲ್ ಮಾಡೆಲ್ಲ. ಒಬ್ಬ ಸಾಮಾನ್ಯ ಹೆಣ್ಣಾಗಿ ಉಳಿದೋಗ್ತಾ ಇದ್ದ ನನ್ನನ್ನ ಇವತ್ತು ಒಬ್ಬ ಅಸಾಮಾನ್ಯ ಹೆಣ್ಣಾಗಿ ಗೌರವಿಸ್ತಾ ಇರೋ ಈ ವ್ಯವಸ್ಥೆಗೆ ನನ್ನ ಮೊದಲನೇ ಥ್ಯಾಂಕ್ಸ್. ಪ್ರತಿ ಕನಸುಗಾರರಿಗೂ ಇಂಥ ಒಂದು ಅವಕಾಶ ಸಿಗಲಿ ಅಂತ ನಾನು ಬಯಸ್ತೀನಿ. ನನ್ನೊಳಗೆ ಪೊಲೀಸ್ ಆಫೀಸರ್ನ ಕರೆದಿದ್ದು ಪೊಲೀಸ್ ಟ್ರೈನಿಂಗ್ ಅಕಾಡೆಮಿಯ ಡೈರೆಕ್ಟರ್ ಸಿಂಗ್ ಸರ್. ನಾನು ಅವ್ರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಅವ್ರ ಉತ್ತೇಜನ, ಧೈರ್ಯ, ಪ್ರೋತ್ಸಾಹ, ತಿಳುವಳಿಕೆ ಅದೇ ನನ್ನ ಇಲ್ಲಿಯವರು ಕರ್ಕೊಂಡು ಬಂದಿದೆ. ನನ್ನ ಸಹಪಾಠಿಗಳು ನನ್ನ ಸ್ವಂತ ತಂಗಿ ತರನೇ ನೋಡ್ಕೊಂಡಿದ್ದಾರೆ. ಈ ಟ್ರೋಫಿ ನನಗೆ ಬರೀ ಟ್ರೋಫಿ ಅಲ್ಲ, ನನ್ನ ಜೀವ, ನನ್ನ ಬದುಕು, ನನ್ನ ಸರ್ವಸ್ವ ಎಲ್ಲ. ಮೊದಲು ನಾನು ಪೊಲೀಸ್ ಆಫೀಸರ್ ಆಗಬೇಕು ಅಂತ ಕನಸು ಕಟ್ಕೊಟ್ಟಿದ್ದು ನನ್ನಪ್ಪ. ಆ ಕನಸಿಗೆ ಮತ್ತೆ ಮತ್ತೆ ಜೀವ ತುಂಬಿದ್ದು, ಅದನ್ನ ಕೈ ಹಿಡಿದು ನಡೆಸಿದ್ದು ನಮ್ಮ ಯಜಮಾನರು. ನನ್ನ ಒಂದೊಂದು ಬೆವರು ಹನಿಲು ನನ್ನ ಪರಿವಾರದ ಪ್ರೀತಿ ಹಾರೈಕೆ ಇತ್ತು. ಅದೇ ನನ್ನ ಇವತ್ತು ಗೆಲ್ಲಿಸಿದ್ದು. ನಾನು ಗೆಲ್ಲಲೇಬೇಕಾಗಿತ್ತು ಕೂಡ. ಸುವರ್ಣ ದೇವ್ರೆ, ಇದು ನೀನೇ ತುಂಬಿದ ಮಡಲು, ನೀನೇ ಖಾಲಿ ಮಾಡ್ಬೇಡ. ಯೌವನಿಗೆ ಪುತ್ರ ಭಿಕ್ಷೆ ನೀಡು, ನನ್ನ ಮಗನಿಗೆ ಪ್ರಾಣ ಭಿಕ್ಷೆ ನೀಡು. ನನ್ನ ಸೊಸೆ ಮಾಂಗಲ್ಯ ಕಾಪಾಡಪ್ಪ, ಅವರು ಸುಂದರವಾದ ಬದುಕನ್ನು ಕಾಪಾಡು ಭಗವಂತ. ನನ್ನ ಆಕಾಶದೇವನ್ನು ಕಾಪಾಡು. ನೀ ನನ್ನ ಗೆದ್ಬಿಟ್ಟೆ, ಬೆಸ್ಟ್ ಕ್ಯಾರೆಕ್ಟರ್ ಟ್ರೋಫಿನ ಗೆದ್ದಾಯ್ತ್ರಿ, ನಾನು ಪೊಲೀಸ್ ಆಫೀಸರ್ ಆಗ್ಬಿಟ್ಟೆ. ಸ್ಟಾರಿಂಗ್ನಲ್ಲಿ ಕನ್ನಡತಿ ದೀಪಾ ಮಹತ್ತರವಾದ ಸಾಧನೆ ಮಾಡಿದ್ದಾರೆ. ಈ ಮೂಲಕ ಕನ್ನಡ ನಾಡಿನ ಕೀರ್ತಿಯನ್ನು ಮುಗಿಲೆತ್ತರಕ್ಕೆ ಹಾರಿಸಿದ್ದಾರೆ, ಹಾಗೂ ಸಾಧನೆ ಮಾಡುವ ಹೆಣ್ಮಕ್ಕಳಿಗೆ ಸದಾ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ಹೈದರಾಬಾದಿನಲ್ಲಿರುವ ಇಂಡಿಯನ್ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ನಡೆದ ಸಮಾರಂಭದಲ್ಲಿ ನೋಡಿ, ನಾನೀಗ ಪೊಲೀಸ್ ಆಫೀಸರ್ ಆಗಿದ್ದೀನಿ, ಬೆಸ್ಟ್ ಕ್ಯಾರೆಕ್ಟರ್ ಟ್ರೋಫಿನ ಗೆದ್ದುಕೊಂಡಿದ್ದೀನಿ. ನಾನು ದೀಪ ಬಂದಿದ್ದೀನಿ, ನಿಮ್ಮ ಕನಸನ್ನ ಈಡೇರಿಸ್ಕೊಂಡ್ ಬಂದಿದ್ದೀನಿ, ನಿಮ್ಮ ಪೊಲೀಸ್ ಆಫೀಸರ್ ಆಗಿದ್ದೀನಿ. ನೋಡ್ರಿ ನೋಡ್ರಿ ಟ್ರೋಫಿ ನೋಡ್ರಿ. ಲಕ್ಷ್ಮೀ
ನನ್ನ ಮಗ ಬದುಕ್ಬಿಟ್ಟು ಲಕ್ಷ್ಮಿ, ನಮ್ಮ ಸೊಸೆ ದೀಪ ನನ್ನ ಮಗನ ಬದುಕಿಸ್ಬಿಟ್ರು ನೋಡಲಿ. ಸುವರ್ಣ ಭಾವ ಒಂದ್ ನಿಮಿಷ. ಕನಸನ್ನ ವಿರೋಧಿಸ್ತಾ ಇದ್ದೆ, ಆದ್ರೆ ಇವತ್ತು ಆ ನಿನ್ನ ಕನಸೆ ನನ್ನ ಮಗನಿಗೆ ಜೀವ ಕೊಟ್ಟು ಇಲ್ಲಿವರೆಗೂ ಕರ್ಕೊಂಡು ಬಂತು. ಈ ಲಕ್ಷ್ಮಿ ಅಜ್ಞಾನಕ್ಕಿಂತ ನಿನ್ನ ವಿದ್ಯೆ ಅದರ ಕನಸೇ ದೊಡ್ಡದು ಮಗಳೇ. ಇಲ್ಲ ಅತ್ತೆ, ಎಲ್ಲದಕ್ಕಿಂತ ನಿನ್ನ ಪ್ರೀತಿನೇ ದೊಡ್ಡದು. ಇಲ್ಲ ಮಗಳೇ, ನನ್ನ ಪ್ರೀತಿ ಅಲ್ಲ, ನಿನ್ನ ಪ್ರೀತಿನೇ ದೊಡ್ಡದು. ಲಕ್ಷ್ಮಿ, ಎಲ್ಲರ ಪ್ರೀತಿನೂ ದೊಡ್ಡದು, ಅದಕ್ಕೆ ಪ್ರೀತಿನ ದೇವರು ಅನ್ನೋದು. ಲಕ್ಷ್ಮಿ, ಇವತ್ತಿಗೆ ಈ ಮನೆಯ ಎಲ್ಲ ವಿಘ್ನಗಳು ಕಳೆದುವು ಅನ್ಕೋ. ದೀಪಾಳ ಕನಸು ಈಡೇರ್ತು, ಆಕಾಶ ಹುಷಾರಾಗಿ ಮನೆಗೆ ಬಂದ, ಇನ್ನುಳಿದಿರೋದು ನಮ್ಮ ಅಮ್ಮ ಮದುವೆ. ಈ ಸಂತೋಷ ಸಂದರ್ಭದಲ್ಲಿ ಸಿಹಿ ತಿನ್ನದೇ ಇರಕ್ಕಾಗತ್ತಾ? ಹೋಗಮ್ಮ, ಸ್ವೀಟ್ ತಗೊಂಬ ಹೋಗು. ನಿನ್ ಕೈಯಾರ ಇವನಿಗೆ ಸಿಹಿ ತಿನ್ಸು. ನನ್ನ ಹೆಸರು ಕವಿತಾ. ಈ ಸಿಹಿಯಲ್ಲಿ ಸಂಭ್ರಮದಲ್ಲಿ ನನಗೂ ಪಾಲ್ಬೇಕು, ಅದಕ್ಕೆ ಬಂದಿದ್ದೀನಿ. ಈ ಮನೆಗೆ ಬರೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಈ ಮನೆಗೂ ನಿನಗೂ ಯಾವ ಸಂಬಂಧನೂ ಇಲ್ಲ, ಹೋಗಾಚೆ. ಒಂದ್ ನಿಮಿಷ ಅಮ್ಮ, ನನಗ್ ಗೊತ್ತು ನಿಮ್ಗೆಲ್ಲ ನನ್ ಮೇಲೆ ಎಷ್ಟು ಕೋಪ ಇದೆ ಅಂತ. ನನ್ ಮಾಡಿರೋದು ಅಕ್ಷಮ್ಯ ಅಪರಾಧ. ನನಗೆ ಮನೆ ಸೊಸೆ ಆಗೋ ಯೋಗ ಯೋಗ್ಯತೆ ಇಲ್ಲ. ಒಂದು ಒಳ್ಳೆ ಹುಡುಗಿಯಾಗಿ ನಾನು ಈ ಮನೆ ಒಳಗಡೆ ಬರ್ಬೋದಾ? ನಿನ್ನಂಥ ನಾಚಿಗೆಟ್ಟವಳನ್ನ ನಾಲ್ಕು ಜನರ ಮಧ್ಯೆ ಇರು ಅಂತ ಹೇಳೋದಕ್ಕೆ ನನಗೇನು ಹುಚ್ಚಿಡ್ದಿಲ್ಲ. ಈ ಮನೆ ದೇವಸ್ಥಾನ, ಇದರ ಧೂಳು ತುಳಿಯೋದಕ್ಕೂ ನಿನಗೆ ಯೋಗ್ಯತೆ ಇಲ್ಲ. ತೊಲಗಾಚೆ. ಸರಿ ಅಮ್ಮ, ಹೋಗ್ತೀನಿ. ಆದ್ರೆ ನಾನು ಇಲ್ಲಿ ಬರೋದಕ್ಕೂ ಒಂದು ಕಾರಣ ಇದೆ. ನಾನು ರೂಟನ ಸೇವಾ ಸಂಸ್ಥೆಯಲ್ಲಿ ಸಮಾಜ ಸೇವಕಿಯಾಗಿದ್ದೀನಿ. ನಿಮಗೆಲ್ಲ ಒಂದು ಮುಖ್ಯವಾದ ವಿಷಯ ತಿಳಿಸ್ಬೇಕಾಗಿತ್ತು, ಅದಕ್ಕೆ ಬಂದೆ. ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಎಳೆ ಮಕ್ಕಳನ್ನ ಅದ್ಲು ಬದಲು ಮಾಡೋದು, ದುಡ್ಡಿಗೆ ಮಾರೋದು ದಂಧೆ ಆಗೋಗಿದೆ. ಸಂಜೀವಿನಿ ಆಸ್ಪತ್ರೆ ಅದ್ರ ಮೂಲ. ಅದನ್ನು ಕಂಡುಹಿಡಿಯೋದಕ್ಕೆ ದೀಪ ಅವ್ರು ಹೊರಟಿದ್ರು ಅಂತ ನನ್ನ ಫ್ರೆಂಡ್ ಹೇಳಿದ್ಲು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ. ಈ ಮನೆಯಲ್ಲಿ ಕಣ್ಣಗೋಗ ಎಲ್ಲ ಥರ ಗೌರವ ಸಿಗತ್ತೆ ಅಂದ್ಕೊಂಡು ಇದ್ರ ತಪ್ಪು ಮಾಡಿಬಿಟ್ಟೆ. ಎಂಥ ಕೆಲಸ ಮಾಡಿದೆ ಮೀನಾಕ್ಷಿ, ನಮ್ಮ ಮನೆಗೆ ಬರೋ ಮೊದಲನೇ ಮಗುನೇ ಮಹಾಲಕ್ಷ್ಮಿ ಅಂತಾದರೆ ನಾನು ಬೇಡ ಅಂತಿದ್ನ. ಹೆಣ್ಣು ಮಕ್ಕಳ ಬಗ್ಗೆ ಕೀಳರಿಮೆಯೇ ತಪ್ಪು. ಮೊದಲು ಅದನ್ನು ತಿಳ್ಕೊ. ನೀನು ಹೆಣ್ಣನ್ನು ನಿರಾಕರಿಸಿದ್ರೆ ಈ ಸೃಷ್ಟಿನೇ ನಿರಾಕರಿಸಿದ ಹಾಗೆ. ದೀಪಾಳಂಥ ಮಗು ಆದರೆ ಯಾರಿಗೆ ಬೇಡ ಹೇಳು? ಈಗಲೂ ನಾನು ನಿನ್ನನ್ನು ಕ್ಷಮಿಸ್ತೀನಿ, ಆದರೆ ಅತ್ತೆ ಆಗಲ್ಲ, ಮಗಳನ್ನು ಪ್ರೀತಿಸೋ ತಾಯಿಯಾಗಿ.
ಅತ್ತೆ ಇದನ್ನು ತಿಳಿಸೋದು ನನ್ನ ಧರ್ಮ ಆಗಿತ್ತು ನಾನು ತಿಳಿಸಿದ್ದೀನಿ ಇನ್ನು ನಾನು ಹೊರಡ್ತೀನಿ ಆಕಾಶ್ ಅವರೇ ನನ್ನನ್ನು ಕ್ಷಮಿಸಿ ನಾನು ನಿಮ್ಮ ಜೊತೆ ತುಂಬ ತಪ್ಪಾಗಿ ನಡ್ಕೊಂಡಿದ್ದೀನಿ ದೀಪ ಅವ್ರ ಜಾಗನ ನಾನು ಯಾವತ್ತೂ ತಗೊಳ್ಳೋಕ್ಕಾಗಲ್ಲ ಯಾಕಂದರೆ ಆಕಾಶ್ ಅವ್ರ ಜೊತೆ ಇರಬೇಕಾಗಿದ್ದು ಯಾವತ್ತೂ ದೀಪನೇ ಆಕಾಶ್ ಕವಿತಾ ಹೊಂದೋದೇ ಇಲ್ಲ ನೋಡಿ ದೀಪ ಅವರೇ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಆಕಾಶ್ಗೆ ಸ್ವೀಟ್ ತಿನ್ನಿಸ್ತಾ ಇದ್ರಿ ತಿನ್ನಿಸಿ ನಿಮಗೆಲ್ಲ ಇನ್ನೊಂದು ಸಿಹಿ ಸುದ್ದಿ ನಮ್ಮ ದೀಪಾನಿಗೆ ಬೆಂಗಳೂರಿಗೆ ಪೋಸ್ಟಿಂಗ್ ಆಗಿದೆ ಅವರು ಇವತ್ತೇ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು ವಾ ಶಬಾಷ್ ದೀಪ ಕಂಡ ಕನಸನ್ನ ನನಸು ಮಾಡಿಬಿಟ್ಟೆ ಮಗಳೇ ಹೌದು ಅದಕ್ಕೆ ಕನಸು ಕಾಣೋದು ದೊಡ್ಡದಲ್ಲ ಅದಕ್ಕೆ ಶ್ರಮಪಟ್ಟು ನನಸು ಮಾಡ್ಕೊಳ್ಬೇಕು ಅನ್ನೋದನ್ನ ನೀವು ತೋರಿಸ್ಕೊಟ್ರಿ ಎಲ್ಲ ಹೆಣ್ಮಕ್ಕಳು ನಮ್ಮ ದೀಪನ ಹಾಗೆ ಮನೆ ಏಳಿಗೆಗೋಸ್ಕರ ಬದುಕಬೇಕು ದೇಶ ಸೇವೆಗಾಗಿ ಓಡಾಡಬೇಕು ಆಗ್ಲೇ ನಮ್ಮ ಜನ್ಮ ಸಾರ್ಥಕ ನಿನ್ನ ಸಾಧನೆ ದೊಡ್ಡದು ದೀಪ ಇಲ್ಲ ಅತ್ತೆ ನನ್ನೊಳಗೆ ಬರೀ ಕನಸಿತ್ತು ಅದಕ್ಕೆ ನೀವು ಹಾಲು ನೀರು ಕುಡಿಸಿ ರೆಕ್ಕೆ ಪುಕ್ಕ ಬೆಳೆಸಿ ಬಾನತ್ರಕ್ಕೆ ಬೆಳೆಸಿ ಗೆಲ್ಸಿದಿರಾ ಇಲ್ಲಿ ಪ್ರತಿಯೊಬ್ಬರಿಗೂ ಪಾಲಿದೆ ಹಾಗಾಗಿ ಇದು ನಮ್ಮ ಕುಟುಂಬದ ಸಾಧನೆ Follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.